ಏನು ಅನಿಸ್ತಾ ಇದೆ ಚುನಾವಣೆ ಪ್ರಚಾರ ತಂಡ ತಂಡ ಅನಿಸ್ತಾ ಇದೆ ಗುರುಗಳೇ ಚುನಾವಣೆ ಹತ್ರ ಬರ್ತಾ ಇದ್ದಾಗ ನಿಮ್ಮ ರಕ್ತ ತಣ್ಣಗಾಗ್ತಾ ಇದೆ ಒಳ್ಳೆ ಚಪ್ಪೆ ಸೋಡಿದ ತರ ಆಗಿಬಿಟ್ಟಿದೆ ನಿಮ್ಮ ಮುಖ ನೀವೇನು ಯೋಚನೆ ಮಾಡ್ಬೇಕು ನಾನು ನಿನ್ನೆ ಹಂದಿಗೆದ್ದೆ ಏರೆನ ಫುಲ್ ಟರ್ನ್ ಮಾಡಿ 420 ಓಟ್ ಅದೆ ಓಟಂತಿ ಓಟ್ ಇಸ್ ಇನ್ ಮೈ ಪಾಕೆಟ್ ಆಮೇಲೆ ಆಮೇಲೆ ಆಲು ಮಿಗಾಟಿ ಫುಲ್ ಟರ್ನ್ ಅಲ್ಲ ನಾನು ಮಾಡಿದ್ದೆ ನನ್ನ ಕ್ಯಾನ್ಸಲ್ಲಿ ಕ್ಯಾನ್ ಗಟ್ಲೆ ಕಳ್ಳಿಚ್ಚಿಯಲ್ಲಿ ನೀವು ಆಮಲೋ ಭ್ರಮೆ ಗುರುಗಳೇ ಚಂದ್ರಕುಮಾರನ ಹವೇನೇ ಓಡತಾ ಇರೋದು ಈಗ ಅನ್ಕೊಂಡ ಕಾರಣರೆ ಈ ನಾರಾಯಣ ಸ್ವಾಮಿರ ಇದ್ದಿದ್ದು ಇಲಿ ಮರಿತಾರ ಆ ಕರುಣಾಕರ ಶೆಟ್ಟರ ದೊಡ್ಡ ಹೆಗ್ಗ ಇವರಿಬ್ರು ಹೋಗಟ್ಟಲ್ಲಿ ಯಾವ ದೂರವಾಗಿ ಬಿಲ್ದೋಗಿ ಹೆಂಗ್ ಹೋಗ್ಬೋದ ಯಾರಿಗೆ ಗೊತ್ತದೆ ಅದೆಲ್ಲ ಸೆಟ್ಟಿ ಗೊತ್ತು ಹಂಗಾಗಿ ವಹಿವಟ್ಟು ಪುಷ್ಟ ಹೌದು ಗುರುಗಳ ಈ ಚುನಾವಣೆಯಲ್ಲಿ ರಂಗ ಮತ್ತು ರಂಗನ ತರದವರು ಟೈಟ್ ಆದ್ರು ಬಿಟ್ರೆ ನನ್ನ ಇಮೇಜು ಲೂಸ್ ಆಯ್ತು ತಪ್ಪು ತಿಳಿದುಕೊಂಡಿದ್ದೀರಿ ನಾರಾಯಣ ಸ್ವಾಮಿಗಳೇ ಫುಲ್ ಟೈಟ್ ಮಾಡಿ ಚುನಾವಣೆಯಲ್ಲಿ ರಂಗನಿಗೆ ಏರಿದ ಅಮಲು ಇಳಿದು ನಿಜಸ್ಥಿತಿ ಬರೋದಕ್ಕೂ ನಾನು ಠೇವಣಿ ಕಳ್ಕೊಂಡು ಮನೆಗೆ ಬರೋದಕ್ಕೂ ಸರಿಯಾಗುತ್ತೆ ನಾರಾಯಣ ಸ್ವಾಮಿಗಳೇ ನೀವು ಹೀಗೆಲ್ಲ ಮಾತಾಡಬಾರದು ಹಿಂದೆ ಎಂತೆಂತ ಎಲೆಕ್ಷನ್ ನೋಡಿದಿರಿ ನೀವು ಆದರೆ ಈ ಸಲ ಅಣ್ಣ ತಮ್ಮನ ನೇರವಾದ ಕಾಳಗ ಇದನ್ನ ಚಂದ್ರಕುಮಾರ ಧರ್ಮ ಅಧರ್ಮಗಳ ಯುದ್ಧ ಅಂತ ಬಿಂಬಿಸ್ತಾ ಇದ್ದಾನೆ ಬಿಂಬಿಸ್ಲಿ ಬಿಡ್ರಿ ಎಲೆಕ್ಷನ್ ದಿನದ ಹಿಂದಿನ ರಾತ್ರಿವರೆಗೂ ಅವನ ಟೈಮ್ ಆಮೇಲೆ ಆ ಧರ್ಮ ಅಧರ್ಮನ ಅದಲ ಬದಲು ಮಾಡೋದು ನಮ್ಮ ಕೈನಲ್ಲಿದೆ 15 ಲೋಡ್ ಹೆಂಡ 10 ಲೋಡ್ ಸೀರೆ ವೇರಂಗ ಕರಪತ್ರ ಹಂಚಿಕೊಳ್ಳು 15 ಲೋಡ್ ಹೆಂಡ 10 ಲೋಡ್ ಸೀರೆ ಹಾಗಾದ್ರೆ ನಾಳೆಯಿಂದ ಪ್ರಚಾರದ ವಿಷಯ ಹೆಂಡ ಕೊಡದ ಗಂಡನ ಹೆಂಡತಿರಿಗೆ ಮಾತ್ರ ಸೀರೆ ಹೋದರಿಗಳನ್ನು ನಾರಾಯಣ ಸ್ವಾಮಿಗೆ ನಾರಾಯಣ ಸ್ವಾಮಿಗೆ ಯಾರು ಇಲ್ಲದಪ್ಪ ಜೈ ನಾರಾಯಣ ಸ್ವಾಮಿಗೆ ಜೈ ನಾರಾಯಣ ಸ್ವಾಮಿಗಳ ಥಾಮಸ್ ನ ಮೈನ್ ಮ್ಯಾನೇಜರ್ ಬಂದಿದ್ದ ಹೌದಾ ನಾವು ಈಗ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅದು ಅವನ ಅಭಿಪ್ರಾಯ ಹಾಗಾಗಿ ಅವನು ನಮಗೆ ಫಂಡ್ ಮಾಡ್ತಾನೆ ದೊಡ್ಡ ಮನುಷ್ಯರ ಸವಾಸ ಗುರುಗಳೇ ಏನು ಎಡವಟ್ ಆಗೋದಿಲ್ಲ ತಾನೆ ಸಾಧ್ಯನೇ ಇಲ್ಲ ನಾರಾಯಣ ಸ್ವಾಮಿಗಳ ಥಾಮಸ್ ನ ಕೆಲಸಗಳು ಸುಸೂತ್ರವಾಗಿ ನಡೆಯಬೇಕು ಅಂದ್ರೆ ಅಧಿಕಾರ ನಮ್ಮ ಕೈನಲ್ಲಿ ಇರಬೇಕು ಅವನ ರೆಸಾರ್ಟ್ಸ್ಗೆ ಬೇಕಾಗಿರೋ ಆ ದೇವಸ್ಥಾನದ ಭೂಮಿ ಈಗ ನಿಮ್ಮ ಕೈನಲ್ಲಿ ಇನ್ನು ಅವನಿಗೆ ಹೆಚ್ಚಿನಾಗೇನೋ ಸದಾಶಿವ ಏನೋ ಆ ಪರಂಪರಾಗತದ ಮನೆ ಅದು ಭಾಗಶಃ ಈಗ ನನ್ನ ಕೈ ಒಳಗಿದೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಥಾಮಸ್ ಹಣದ ಹೊಳೆ ಹೊರಿಸ್ತಾನೆ ಅಂದರೆ ನಾವು ಗೆಲುವಿನ ಆಸೆ ಕಾಣಬಹುದು ಖಂಡಿತವಾಗಲೂ ನೀವು ಗೆದ್ದೇ ಗೆಲ್ತೀರ ನಾರಾಯಣ ಸ್ವಾಮಿಗಳೇ ಚುನಾವಣೆ ಹಿಂದಿನ ದಿನದ ರಾತ್ರಿ ಶಿವಪುರದ ಚಿತ್ರನೇ ಬದಲಾಗಿಬಿಡುತ್ತೆ ನೋಡ್ತಾ ಇರಿ ಥಾಮಸ್ನ ಮುಕ್ತ ನೋಡಕ್ಕೆ ಸಾಧ್ಯ ಇಲ್ವಾ ಗೆದ್ದ ಮೇಲೆ ಅವನೇ ನಮ್ಮ ಕಾಲು ಬುಡದಲ್ಲಿ ಇರ್ತಾನೆ ಆದರೂ ಅವನು ಭೂಗತಾಗಿರುವ ಇಂಟರ್ನ್ಯಾಷನಲ್ ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಥಾಮಸ್ ವಿಷಯ ನನಗೆ ಬಿಡಿ ನಾನು ಯಾವ ಯಾವ ಕೊಂಡಿಗಳಿಗೆ ಹಗ್ಗ ಬಿಗ್ತಿದ್ದೀನೋ ಆ ಹಗ್ಗದ ಪ್ರಧಾನ ಹೆಣೆ
ನನ್ನ ಮುಷ್ಟಿನಲ್ಲಿ ಅಂದ್ರೆ ವೀರಭದ್ರನಂತ ನನ್ನ ಸುಭದ್ರ ಮುಷ್ಟಿನಲ್ಲಿ ಇದೆ ಜಾನಕಿ ಜಾನಕಿ ಅಮ್ಮ ಇಲ್ಲಪ್ಪ ರುಕ್ಮಿಣಮ್ಮ ಅವರ ಮನೆಗೆ ಹೋಗಿದ್ದಾರೆ हेलो हेलो काव्याना दिव्यका नीना हेगिदिया चेन्नागिदिनि स्वल्प अप्पन कोडु फोनु एल्लिंद माड्तिदिया अदेल्ल निनगे याके अप्पन फोन कोडु करीतिनि अप्प दिव्यकन फोनु दिव्यपुटी हेगिदियो चेन्नागिदीनप्प अळियंद्र हेगिदारे अप्प नानु बेंगळूरल्लि इल्ल इल्ले शिवपुरदल्लि इदीनि ऊरल्ले इदिया एल्लि इदियो सोमशेखर चिक्कप्पन मनेयल्लि अल्ल पुटि अल्लिगे याके होदियो मनेगे बारो नाने बरल्ल कर्कोंडु बरक्के इल्लप्प नानु आ मनेगे बरल्ल ಯಾಕ್ ಕೊಟ್ಟಿ ಅಪ್ಪ ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ನೀವು ಈಗ ತಕ್ಷಣ ಚಿಕ್ಕಪ್ಪನ ಮನೆಗೆ ಬನ್ನಿ ನಾನು ಅರ್ಜೆಂಟ್ ಆಗಿ ನಿಮ್ಮ ಹತ್ರ ಮಾತಾಡಬೇಕು ಏನ್ ವಿಷಯ ಅಮ್ಮ ನೀವು ಬನ್ನಿ ಅಪ್ಪ ಫೋನ್ ಅಲ್ಲಿ ಹೇಳಕ ಆಗಲ್ಲ ಆಯ್ತು ಕೊಟ್ಟಿ ಬರ್ತೀನಿ ಸರಿಪ್ಪ ಏನಂತಪ್ಪ ಅಕ್ಕ ಊರಲ್ಲಿದಳ सोमशेखर मंदिदाळंते एनंते जना अर्जेंट आगि मातादबेकु बन्नि इंदलु होगि बर्तीनि अप्प नानु बर्तीनि बेड कणपुटि नानु होगि बर्तीनि ಈ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡೋದು ರಾಜಕೀಯ ವ್ಯಕ್ತಿಗಳಂತೆ ಪೋಸ್ ಕೊಡೋದು ಇದು ಯಾವುದು ನನಗೆ ಇಷ್ಟ ಆಗಲ್ಲ ನಾವು ಗೆದ್ದಿದ್ದೀವಿ ನಮ್ಮ ದೇಶಗಳನ್ನು ಇಟ್ಕೊಂಡು ಕೆಲಸ ಮಾಡೋಣ ಓ ಬನ್ನಿ ಓ ಇದೆಲ್ಲ ಬ್ಯಾಡ್ ಇತ್ತು ಹಾರ್ದಿಕ ಅಭಿನಂದನೆಗಳು ನೀವು ಗೆಲುವು ಸಾಧಿಸಿದಾಗ ನಾನು ಊರಲ್ಲಿ ಇರಲಿಲ್ಲ ಹೌದು ನಾನು ದೆಲ್ಲಿಗೆ ಹೋಗಿದ್ದೆ ಹಾಗಾಗಿ ಮುಕ್ತ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸೋಣ ಅಂತ ಬಂದೆ ಛೇ ಇದೆಲ್ಲ ನೀವೇ ತುಂಬಿದ ಸ್ಫೂರ್ತಿ ಅಲ್ವಾ ಇಲ್ಲಿ ನಾನು ಅನ್ನೋದು ನಿಮಿತ್ತ ಮಾತ್ರ ಏನಿದ್ರು ಜಯವೇ ಸತ್ಯ 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 ನಾನು ವ್ರತ ಮಾಡುವಾಗ ನನಗೆ ಇದು ಹೊಳದದ್ದು ವ್ರತ ಮಾಡಿದ್ದು ವೇಸ್ಟ್ ಆಗಲಿಲ್ಲ ನೋಡಿ ಅವರು ಹಣ ಹೆಂಡ ಹಂಚುವಾಗ ಬಹಳ ಆತಂಕವಾಗಿತ್ತು ಮುಂದೆ ಹೇಗೋ ಏನೋ ಅಂತ ಜನ ಈಗ ಬಹಳ ಬುದ್ಧಿವಂತರಾಗಿದ್ದಾರೆ ಸೋರಿ ಪುಕ್ಸಟೆ ಸಿಗುವಾಗ ಹಣ ಹೆಂಡ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಸುಮ್ಮನೆ ಇರ್ತಾರೆ ಹೇಳು ಕೆಲವರು ಸಿಕ್ಕಿದಷ್ಟನ್ನು ವರ್ಷಕ್ಕಾಗುವಷ್ಟು ಸ್ಟಾಕ್ ಮಾಡ್ತಾರೆ ಆದರೆ ವೋಟ್ ಮಾತ್ರ ಯಾರಿಗೆ ಹಾಕೋದು ಅಂತ ಹೇಳಿ ತೀರ್ಮಾನ ಮೊದಲೇ ಮಾಡ್ತಾರೆ ಪೂಜಾರೆ ಮುಂದೆ ನನ್ನ ಜವಾಬ್ದಾರಿಗಳು ಜಾಸ್ತಿ ಆಯ್ತು ನಿಮ್ಮ ಜವಾಬ್ದಾರಿ ಹೆಗಲ ಕೊಡಕ್ಕೆ ನಾನು ಇದೀನಿ ನಿಮ್ಮ ಹಿಂದೆ ನಿಷ್ಠಾವಂತ ಹುಡುಗರು ಇದ್ದಾರೆ ಮುಖ್ಯವಾಗಿ ನನಗೆ ನನ್ನ ಊರಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಹೌದು ಶಿವಪುರ ಅನ್ನೋದು ಒಂದು ನಿಗೂಢವಾದಂತ ಒಂದು ವಿಚಿತ್ರ ರಹಸ್ಯವನ್ನು ಹೊಂದಿರತಕ್ಕಂತ ಊರು ಈ ರಹಸ್ಯ ಬಯಲಾಗಲೇಬೇಕು ಸದಾಶಿವ ಹೆಣ್ಮಗಳ ಕಾವ್ಯ ಶಾಲಿನಿ ವಿಷಯದಲ್ಲಿ ತುಂಬಾ ಕಷ್ಟ ಎದುರಿಸಿದ್ದು ನನಗೆಲ್ಲ ಗೊತ್ತಾಯ್ತು ಆದರೆ ಆ ಟೈಮ್ ಅಲ್ಲಿ ನಾನು ಈಚೆಗೆ ಬರಕ ಆಗ್ತಾ ಇರಲಿಲ್ಲ ಗುಲಾಬಿ ಕೊಲೆ ಮತ್ತು ಶಾಲಿನಿ ಪ್ರಕರಣದ ಜೊತೆಗೆ ಭಯಂಕರ ಮಂಡವೆಚ್ಚದ ವಿಚಾರ ಅಂತ ಹೇಳಿದ್ರೆ ಈ ಕೂಗು ಮಾರಿದ್ದು ಮಾರಾಯರೆ ಆ ರಹಸ್ಯ ಅವತ್ತೇ ಬಯಲಾಗಿ ಬಿಡ್ತಿತ್ತು ಅದು ಸ್ವಲ್ಪದರೊಳಗೆ ಮಿಸ್ ಆಗೋಯ್ತು ಅವತ್ತು ನಿಮಗೆ ಕೂಗು ಮಾರಿ ಅನ್ನೋದು ಖಂಡಿತ ಚಂದ್ರಣ್ಣ
ಏನ್ ಕಾರಣಕ್ಕೂ ನೀವು ನಾರಾಯಣ ಸ್ವಾಮಿಗಳು ಬಿಟ್ಟರೆ ತಾನೆ. ಹೌದು, ರಹಸ್ಯ ರಹಸ್ಯವಾಗಿ ಉಳಿದೋಗ್ಬಿಡ್ತು ಶೆಟ್ರೆ. ಅಂದು ಆದ ಪ್ರಮಾದಕ್ಕೆ ಬೇಕಾದ್ರೆ ಪರಿಮಾರ್ಜನೆ ಮಾಡುವ ಮಾರಾಯರೆ. ಹೇಳಿ ಹೇಳಿ. ಈ ಎಲ್ಲ ಕಗ್ಗಡನ್ನು ಬಿಡಿಸ್ಬೇಕಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ವಿಷಯ ತಿಳಿದಿರೋರು ನೀವೇ ಮಾತಾಡಬೇಕು. ನನಗೆ ಕೆಲವೊಂದು ಮುಖ್ಯ ವಿಚಾರ ಗೊತ್ತುಂಟು, ಅದನ್ನು ನಾನು ನಿಮಗೆ ಹೇಳ್ತೇನೆ. ಏನ್ರಿ ದಿವ್ಯಾ ಬಂದಿದ್ದಾಳಂತೆ? ಸೋಮಶೇಖರನ್ ಮನೆಯಲ್ಲಿದ್ದಾಳೆ. ಮನೆಗೆ ಬರೋದಲ್ವಂತ? ಇಲ್ಲ ಕಣೆ, ನಾಳೆ ಬರ್ತಾಳಂತವಳು. ಯಾಕ್ರಿ ಸುಳ್ಳು ಹೇಳ್ತೀರಾ? ಅವಳು ಇಲ್ಲಿಗೆ ಬರಲ್ಲ ಅಂತ ನನಗೆ ಚೆನ್ನಾಗೂ ಗೊತ್ತು. ಹೋಗ್ಲಿ ಬಿಡಿ, ಅವಳು ಯಾಕೆ ನಿಮ್ಮನ್ನಲ್ಲಿ ಕರ್ಸ್ಕೊಂಡಿದ್ಲು ನೋಡಿ. ದಯವಿಟ್ಟು ಸತ್ಯನ ಮುಚ್ಚಿಡ್ಬಿಡಿ. ಅವಳು ಏನು ಹೇಳಿದ್ರು ಅಂತ ಹೇಳಿ. ಅವಳಿಗೆ ಆಸ್ತಿನಲ್ಲಿ ಪಾಲ್ ಬೇಕಂತೆ. ಅವಳನ್ನ ನೋಡಿದ್ರೆ ನಮ್ಮ ಮಗಳು ದಿವ್ಯಾನೇ ಅಲ್ಲ ಅನ್ಸುತ್ತೆ. ಅವಳ ಮಾತು ವರ್ತನೆ ಎಲ್ಲ ನನಗೆ ಯಾಕೋ ಭಯ ಹುಟ್ಟಿಸ್ತಾ ಇದೆ ಜನಕ್ಕೆ. ಅಪ್ಪ, ನಿಮ್ಗೆ ನಂಬಿಕೆ ಬರುತ್ತೋ ಇಲ್ವೋ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಏನು ಪುಟ್ಟಿ? ಅದು ನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ ಹಾಗೆ ಮಾಡಿತ್ತು ಆ ಸೋಮಶೇಖರ್ ಚಿಕ್ಕಪ್ಪ. ನನ್ನ ಬಿಡಿಸೋದಕ್ಕೆ ನಾರಾಯಣ ಸ್ವಾಮಿಗಳ ಸಹಾಯ ಕೇಳ್ಕೊಂಡು ಹೋಗಿದ್ರಲ್ಲ, ಅದನ್ನ ತಪ್ಪಿಸಿದ್ರು ಕೂಡ ಈ ಸೋಮಶೇಖರ್ ಚಿಕ್ಕಪ್ಪನೇ. ಏನ್ ಹೇಳ್ತೀರಿ ಮನು? ಹೌದಪ್ಪ, ನನಗೆ ಕರುಣಾಕರ್ ಶೆಟ್ರ ಹೇಳಿದ್ರು ದಿವ್ಯಕ್ಕ ಹೀಗಾಕೋದಿಕ್ಕೆ ಕಾರಣ ಆ ಸೋಮಶೇಖರ್ ಚಿಕ್ಕಪ್ಪನೇ. ಮುಂಚೆ ಅಕ್ಕ ಈ ತರ ಇರ್ಲಿಲ್ಲ ಅಲ್ವಾಪ್ಪ? ಸೋಮಶೇಖರ ಯಾರು ಎಂತ ಗೋಮುಖವೇಂದ್ರ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರಗಳ ಬಗ್ಗೆ ಸ್ವಲ್ಪ ನಿಗಾವಹಿಸೋದು. ನಾರಾಯಣ ಸ್ವಾಮಿಗಳೇ, ಹೀಗೆ ಬಹಳ ಹೊತ್ತು ತಾಳ್ಮೆಯಿಂದ ಕೂತಿರೋದು ನನ್ನ ಕೈಲಾಗಲ್ಲ. ವಿಷಯಗಳನ್ನ ನಾವುಗಳೇ ಪಾತಾಳಕ್ಕೆ ಎತ್ತ ಮೇಲೆ ಮಾತಾಡಕ್ಕೇನು ಉಳಿದಿದೆ? ತಾಳ್ಮೆ ಅನ್ನೋದು ಲವಲೇಶವೂ ಇಲ್ಲದೆ ಇರೋದು ನಮ್ಮಲ್ಲಿರೋ ಹಲವಾರು ಗುಣಗಳಲ್ಲಿ ಒಂದು. ಉಪದೇಶ ಉಪದೇಶ ಹೇಳೋದಕ್ಕೆ ಮಾತ್ರ ಚಂದ ಗುರುಗಳೇ. ನನ್ನ ಚಪ್ಪಲಿ ಒಳಗೆ ನಿಮ್ಮ ಕಾಲು ತೂರಿದ್ರೇ ಒಳಗಿನ ಕಡಿತ ಏನು ಅನ್ನೋದು ಅರ್ಥ ಆಗೋದು. ತುಂಬ ದೊಡ್ಡದಾಯ್ತು ಅನ್ನಿಸ್ತಾ ಇಲ್ವ ಮಾತೆ? ಜೊತೆಗೆ ಭಾರನೂ ಕಡಿಮೆ ಆಯ್ತು, ಸ್ಥಾನಮಾನ ಕೆಳಗೆ ಬಂತು ಅಂತ ಆಡೋ ಮಾತು ಕೆಳಗಡೆ ಇಳಿಯ. ನಾನು ಹೀಗೆ ನತಮಸ್ತಕನಾಗಿ ಕೆಳಗೆ ನೋಡೋಕ್ಕೆ ಕಾರಣ ನೀವೇ. ಅಂದ್ರೆ ನೀವು ಚುನಾವಣೆಯಲ್ಲಿ ಸೋತು ಸುಣ್ಣಾಗೋದಕ್ಕೆ ನಾನು ಕಾರಣ ಅಂತ ಹೇಳ್ತೀನಿ. ಯಶಸ್ಸಿಗೆ ದಾತಾರರು ನೂರಾರು ಜನ ಸಿಗ್ತಾರೆ, ಆದರೆ ಅಪಯಶಸ್ಸಿನ ಜವಾಬ್ದಾರಿ ಹೊರೋದಕ್ಕೆ
ಒಂದು ನರಪಿಳ್ಳೆನು ಮುಂದೆ ಬರೋದಿಲ್ಲ. ನಾರಾಯಣ ಸ್ವಾಮಿಗಳ, ಈ ಮಾತನ್ನ ಹಿಂದಿನ ಚುನಾವಣೆಯಲ್ಲಿ ನೀವು ಜಯಭೇರಿ ಬಾರಿಸಿದ್ರಲ್ಲ, ಆಗ ಯಾಕೆ ಹೇಳಿ? ಆಗ ಗೆಲುವು ಸ್ಪಷ್ಟವಾಗಿತ್ತು. ಆದ್ರೆ ಈ ಸಾರಿ ಕರುಣಾಕರ ಶೆಟ್ಟರು ಬಣ್ಣ ಬದಲಾಯಿಸಬಹುದು ಅನ್ನೋ ಸಣ್ಣ ಸೂಕ್ಷ್ಮ ನಿಮಗೆ ಗೊತ್ತಾಗ್ಲಿಲ್ವಲ್ಲ ಯಾಕೆ? ಈ ಮಾತನ್ನ ಅವನನ್ನ ಸಾಕಿರೋ ನೀವು ಹೇಳಬೇಕು. ಪಕ್ಕದಲ್ಲೇ ಇಟ್ಕೊಂಡಿದ್ರೆ, ಸ್ವಂತ ಹೆಂಡತಿ ತಾಯಿಗಿಂತ ಹೆಚ್ಚಿಗೆ ನಂಬಿದ್ರೆ ನಾರಾಯಣ ಸ್ವಾಮಿಗಳ ಯಾವುದನ್ನೇ ಆಗಲಿ ಅಗತ್ಯಕ್ಕಿಂತ ಹೆಚ್ಚಿಗೆ ಹೆಗಲ ಮೇಲೆ ಕೂರಿಸ್ಕೊಂಡ್ರೆ ಹೀಗೆ ಆಗುತ್ತೆ. ಅಷ್ಟೇ ಆದ್ರೂ ಸ್ವಂತ ತಮ್ಮನ್ನ ಮುಗಿಸೋದಕ್ಕೆ ನನ್ನ ಜೊತೆ ಸೇರಿ ಪಿತೂರಿ ಮಾಡಿದವರಲ್ವೇನು? ಓಹೋಹೋ, ನೀವೇನು ಕಡಿಮೆ? ತಮ್ಮ ಸ್ವಂತ ಕುಟುಂಬಸ್ಥ ಸದಾಶಿವೆಯನ್ನು ಸರ್ವನಾಶ ಮಾಡೋದಕ್ಕೆ ನನ್ನ ನೆರವು ಕೇಳಿವ ನೀವು? ನಾರಾಯಣ ಸ್ವಾಮಿಗಳೇ, ಇಬ್ರು ತಳ ಹೊಡೆದ ದೋಣಿಗಳು ಪ್ರಯಾಣಿಕರು ಅಂದಮೇಲೆ ಒಳಗೋದು ಖಂಡಿತ. ಈ ಸತ್ಯದ ಅರಿವು ನಮಗಿದ್ದಿದ್ರೆ ಹೀಗೆ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡೋದ್ರಿಂದ ಏನು ಪ್ರಯೋಜನ ಹೇಳಿ? ಸುಮ್ಮನೆ ಬಡಾಯಿ ಕೊಚ್ಚೋದ್ರಿಂದ ಪಟಾಕಿ ಹಚ್ಚೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ಕೊನೆಯಲ್ಲಿ ಮಾಡಿದ್ದೇನು? ಸೋತು ಮನೆಗೆ ಬಂದಿದ್ದು. ನೀವಾರು ಏನು ಮಾಡಿದ್ರಿ? ಸದಾಶಿವಯ್ಯನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬಗಳೆ ಬಿಟ್ರಲ್ಲ, ಏನ್ ನಿಮ್ ಕೈಲಾಯ್ತು? ರೀ ನಾರಾಯಣ ಸ್ವಾಮಿ, ಸುಮ್ಮನೆ ಕೆಳಸ್ಬೇಡಿ. ಏನ್ರಿ ಮಾಡಿಲ್ಲ ನಾನು? ಏನು ಮಾಡಿಲ್ಲ ಅಂತ ಕೇಳಿ ಹೇಳ ಪಟ್ಟಿನ ಕೇಳ್ತೀರಾ? ಏನಾರು ಇದ್ರ ತಾನೇ ಪಟ್ಟಿ ಹೇಳಿ. ಹೇಳ್ತೀನಿ ಕೇಳಿ. ಸದಾಶಿವಯ್ಯನ ಇಬ್ರು ಮಕ್ಕಳಲ್ಲಿ ಜಗಳ ತಂದಿಟ್ಟೆ. ವನದ ದೇವರ ಹೆಸರು ಬೆಳೆಸಿ ಅಕ್ಕ ತಂಗಿದ್ರ ಮಧ್ಯೆ ಅಪನಂಬಿಕೆ ತಂದಿಟ್ಟೆ. ದಿವ್ಯನ ತಲೆ ಕೆಡಿಸಿ ನನಗೆ ಬೇಕಾದವ್ರ ಮನೆಗೆ ಸೊಸೆಯಾಗಿ ಕಳಿಸ್ಕೊಟ್ಟೆ. ಮಾಟ ಮಂತ್ರ ತಂತ್ರ ವಶೀಕರಣದ ಮರಳು ಮಾಡಿ ದಿವ್ಯ ಸ್ವಂತ ಅಪ್ಪನ ದುಡ್ಡು ಕೇಳೋ ಹಾಗೆ ಮಾಡಿದೆ. ಕಾವ್ಯ ಸ್ಟೇಷನ್ ಮೆಟ್ಲು ಹತ್ತೋದಕ್ಕೆ ಕಾರಣ ಯಾರು? ಈ ಸೋಮಶೇಖರ. ಶ್ರೀಪತಿ ತಂದ್ರಿ ನಾಟಕದ ಮೂಲಕ ಸದಾಶಿವಯ್ಯನ ಮನೆ ಬಿಡಿಸಿದ್ಯಾರೋ? ಈ ಸೋಮಶೇಖರ. ನಂದನ ವನದ ಹಾಗಿದ್ದ ಮನೆಯ ಸಂಬಂಧಗಳ ಕಂಬಗಳನ್ನ ಒಂದೊಂದಾಗಿ ಶಿಥಿಲಗೊಳಿಸಿ ಗಂಡ ಹೆಂಡತಿನ ನಂಬದ ಹಾಗೆ, ಅಕ್ಕ ತಂಗಿನ ನಂಬದ ಹಾಗೆ, ತಂದೆ ಮಗಳನ್ನ ನಂಬದ ಹಾಗೆ ಮಾಡಿದ್ಯಾರು? ಈ ಸೋಮಶೇಖರ. ದಾಶ ದಿಕ್ಕುಗಳಿಂದ ಸದಾಶಿವಯ್ಯನ ಮನೋಭೂಮಿ ಕೆಳಗೆ ನುಗ್ಗಿ ಅಲ್ಲೋಲ ಕಲ್ಲೋಲ ಮಾಡಿದ್ದು ಅವನ ಆಸ್ತಿಗೋಸ್ಕರ. ನನ್ನ ತಂದೆಗಾದ ಅನ್ಯಾಯದ ಸಮನ್ವಯಕ್ಕಾಗಿ ಈ ಸೋಮಶೇಖರ ಮಾಡಿದ್ದು. ನಾನು ಮಾಡಿದ್ದು. ಹಾ